ಹಾಸನದಲ್ಲಿ ಪ್ರಜ್ವಲ್ ಸ್ಪರ್ಧೆಗೆ ಪ್ರೀತಮ್ ಗೌಡ ಅವರು ಆರಂಭದಿಂದಲೂ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ವಿರೋಧದ ಬೆನ್ನಲ್ಲೇ ಆರ್ಎಸ್ಎಸ್ ಮೊರೆ ಹೋಗಿದ್ದಾರೆ ಪ್ರಜ್ವಲ್. ಈಗ ಆರ್ಎಸ್ಎಸ್ ನ ಕ್ಷಮೆಯಾಚಿಸಿದರೆ ಪ್ರಜ್ವಲ್ ರೇವಣ್ಣ. ಜೆಡಿಎಸ್ ಬಿಜೆಪಿ ಸಮನ್ವಯ ಸಮಿತಿ ಸಭೆಯಲ್ಲಿ ಕ್ಷಮೆಯಾಚನೆ ಮಾಡಿದ್ದಾರೆ. ಹಾಗಾದ್ರೆ ಏನಂದಿದ್ರು, ನನ್ನ ಗಮನಕ್ಕೆ ಬಾರದೆ ಇಲ್ಲಿ ತನಕ ಏನಾದ್ರೂ ಆರ್ಎಸ್ಎಸ್ ಬಗ್ಗೆ ನಾನು ಮಾತಾಡಿದ್ರೆ ಅಥವಾ ಆರ್ಎಸ್ಎಸ್ ಬಗ್ಗೆ ಮಾತಾಡಿದ್ದೀನಿ, ನಾನು ಆರ್ಎಸ್ಎಸ್ ಬಗ್ಗೆ ತಿಳಿದುಕೊಳ್ಳದೆ ಮಾತಾಡಿರೋದು ಅದು. ಹಾಗಾಗಿ ಅದರ ಅರಿವು ಇವತ್ತಾಗಿದೆ ನನಗೆ, ನಾನು ಕ್ಷಮೆ ಕೇಳ್ತೀನಿ ಅಂತ ಒಂದು ರೀತಿ ಆಂಟಿಸಿಪೇಟರಿ ಬೇಲ್ ತಗೋಬಿಟ್ಟಿದ್ದಾರೆ. ಇಲ್ಲಿ ತನಕ ನಾನು ಏನಾದರೂ ಮಾತಾಡಿದ್ರೆ, ಯಾಕಂದ್ರೆ ಪಕ್ಷಗಳು ಬೇರೆ ಇತ್ತು, ಈಗ ಅನಿವಾರ್ಯ ಕಾರಣವಾಗೋ ಅಥವಾ ಬೇರೆ ಬೇರೆ ನಿರೀಕ್ಷಿತ ಕಾರಣಗಳಿಗಾಗೋ ಒಂದಾಗಿದ್ದಾರೆ, ಮೈತ್ರಿ ಮಾಡ್ಕೊಂಡಿದ್ದಾರೆ, ಫ್ರೆಂಡ್ಸ್ ಅಂದಿದ್ದಾರೆ, ಬಟ್ ಹಿಂದೆ ಏನಾದರೂ ಮಾತಾಡಿದ್ರೆ ಸಾರಿ ಅಂತ. ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದೆ ಇರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ, ಇಲ್ಲಿ ಕುಳಿತಿರೋಂತ ಯಾರು ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ, ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ, ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ, ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳುವಂತ ಕೆಲಸನ ಮಾಡ್ತೀನಿ. ಯಾಕಂದ್ರೆ ನಾನು ಆಯ್ಕೆ ಆದಂತ ಸಂದರ್ಭದಲ್ಲಿ ಕೇವಲ ನನಗೆ 27 ವರ್ಷದ ವಯಸ್ಸು. ಇವತ್ತು ಸಮಗ್ರವಾಗಿ 5 ವರ್ಷ ನಾನು ಆಡಳಿತ ಮಾಡಿದ್ದೀನಿ. ಪ್ರಗತಿ ಬಗ್ಗೆ ಯಾರು ಪ್ರಶ್ನೆ ಮಾಡಲಿಲ್ಲ. ಏನಪ್ಪ ಪ್ರಜ್ವಲ್ ರೇವಣ್ಣ ಗೆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಒಗ್ಗಟ್ಟಾಗಿ ತಗೊಳ್ಳುವಂತ ಕೆಲಸ ಮಾಡ್ತಾನ. ಆದ್ರೆ ಇವತ್ತು ನಮ್ಮ ಸನ್ಮಾನ್ಯ ಹಿರಿಯರಾದಂತ ರಾಧಾ ಮೋಹನ್ ದಾಸ್ ಜಿ ಅವರು ಹೇಳಿದ್ರು, ಇವತ್ತು ಕೇವಲ ನಮ್ಮ ಏನು ನಮ್ಮ ಹೊಂದಾಣಿಕೆ ಇದೆ, ಇದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಲ್ಲ, ಇದು ನಾವು 50 ವರ್ಷ 60 ವರ್ಷ ತಗೊಂಡೋಗುವಂತ ಕೆಲಸನ, ಈ ಒಂದು ಒಗ್ಗಟ್ಟನ್ನ ಮಾಡುವಂತ ಕೆಲಸನ ಮಾಡ್ತೀನಿ ಅಂತ ಹಿರಿಯ ನಮ್ಮ ರಾಧಾ ಮೋಹನ್ ದಾಸ್ ಜಿ ಅವರು ಹೇಳಿದ್ರು. JDS ಮತ್ತು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಗೌರವಿಸುವಂತ ಕೆಲಸ ಮಾಡಿ ನಾನು ಖಂಡಿತವಾಗ್ಲೂ ಇಬ್ರು ಕಾರ್ಯಕರ್ತನು ಒಗ್ಗಟ್ಟಾಗಿ ತಗೊಂಡೋಗುವಂತ ಕೆಲಸ ಮುಂದೆ ತಿಳಿಸ್ಕೊಳ್ಳಲು ಮಾಡ್ತೀನಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾನು 5 ವರ್ಷದಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದೆ, ನನ್ನ ಗಮನಕ್ಕೆ ಬರ್ದಿರ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದೇ ಇರೋ ಸಂದರ್ಭ. ಓಕೆ, ಅಂದ್ರೆ ಇಲ್ಲಿ ತನಕ ನಾನೇನಾದ್ರೂ ನನ್ನ ಗಮನಕ್ಕೆ ಬಾರದೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂತ ಪ್ರಜ್ವಲ್ ತುಂಬಿದ ಸಭೆಯಲ್ಲಿ ಮಾತಾಡಿರುವಂತದ್ದು. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಪ್ರಜ್ವಲ್ ರೇವಣ್ಣ ತಮ್ಮ ಗೆಲುವಿಗಾಗಿ ಏನೆಲ್ಲ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಬೇಕು ಅದೆಲ್ಲದಕ್ಕೂ ರೆಡಿ ಆಗಿದ್ದಾರೆ, ಅದರಲ್ಲಿ ಇನ್ಕ್ಲೂಡಿಂಗ್ ಆರ್ ಎಸ್ ಎಸ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಅದಕ್ಕೂ ಕ್ಷಮಿಸಿ ಅಂತ. ಬಟ್ ಇಷ್ಟೆಲ್ಲ ಮಾಡ್ಕೊಳ್ತಾ ಇರೋರು ಒಳಗಿರುವಂತಹ ಸ್ನೇಹಿತನ ಮೊರೆ ಹೋಗೋಕೆ ಅಥವಾ ಒಟ್ಟಾಗಿ ಹೋಗೋಕೆ ಪ್ರೀತಮ್ ಗೌಡ್ರನ್ನ ಭೇಟಿಯಾಗೋಕೆ ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತ. ಆ ವಿದ್ಯೆ ಏನು, ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಪ್ರೀತಮ್ ಗೌಡ್ರನ್ನ ಮನಸ್ಸು ಸದ್ಯಕ್ಕೆ ಶಮನವಾಗುವಂತಹ ರೀತಿ ಕಾಣ್ತಾ ಇಲ್ಲ. ಯಾಕೆಂದರೆ ಒಂದೆಡೆ ಪ್ರೀತಮ್ ಗೌಡರು ಪ್ರಜ್ವಲ್ ರೇವಣ್ಣ ಹಾಗೂ JDS ಹೆಸರನ್ನೇ ಹೇಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಇನ್ನೊಂದೆಡೆ ಪ್ರಜ್ವಲ್ ರೇವಣ್ಣ ಅವರು ಹಸಿರು ನಿಶಾನೆಯನ್ನು ತೋರಿಸ್ತಾ ಇದ್ದಾರೆ. ನಿನ್ನೆ ನಡೆದಂತಹ ಚರ್ಚೆಯಲ್ಲಿ ಪ್ರೀತಮ್ ಗೌಡರು ಭೇಟಿ ಮಾಡುವಂಥ ಒಂದು ಮಾತುಕತೆಯೇ ನಡೆದಿಲ್ಲ, ಅದು ಬಯಲ ಮಾಧ್ಯಮಗಳ ಸೃಷ್ಟಿ ಅಷ್ಟೇ. ಇಲ್ಲಿ ಯಾರನ್ನು ವೈಯಕ್ತಿಕವಾಗಿ ಭೇಟಿ ಮಾಡ್ತಕ್ಕಂಥದ್ದು ಮುಖ್ಯವಲ್ಲ. ಆದರೆ ಪ್ರೀತಮ್ ಗೌಡರು ಈಗಾಗಲೇ ನಮ್ಮ ಪರ ಪ್ರಚಾರವನ್ನು ಶುರು ಮಾಡಲಿಕ್ಕೆ ಮಾಡಿದರೆ ಅವರ ಬೆಂಬಲಿಗರಿಗೆ ಕಾರ್ಯಕರ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವರು ಒಂದು ರೀತಿ ಕೆಲಸ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಜ್ವಲ್ ರೇವಣ್ಣರು ಹೇಳ್ತಾ ಇದ್ದಾರೆ. ಪ್ರೀತಮ್ ಗೌಡರು, ನಾನು 1.5 ಲಕ್ಷ ಕಾರ್ಯಕರ್ತರು ಎಲ್ಲರನ್ನೂ ಸಹ ಭೇಟಿ ಮಾಡೋಕ್ಕೆ ಅಪೇಕ್ಷೆಯನ್ನು ಇಟ್ಕೊಳ್ಳಲ್ಲ, NDA ಅಭ್ಯರ್ಥಿಗಳು 400 ಜನ ಗೆಲ್ತಾರೆ ಅಂತ ಹೇಳುವ ಮೂಲಕ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಸಹ ಹೇಳ್ತಾರೆ. ಇದು ಒಂದೆಡೆ ನಾ ಕೊಡೆ ನೀ ಬಿಡ ಅನ್ನೋ ರೀತಿಯಲ್ಲಿ ಆಗಿದೆ, ಮತ್ತೊಂದೆಡೆ ಪ್ರಜ್ವಲ್ ರೇವಣ್ಣ ಅವರು ಕಳೆದ 5-6 ವರ್ಷಗಳಿಂದ RSS ಬಗ್ಗೆ ಲಘುವಾಗಿ ಮಾತನಾಡಿದರು. ಈಗ ಹಾಸನ ಜಿಲ್ಲೆಯಲ್ಲಿ ಕೆಲವು RSS ಮುಖಂಡರನ್ನು ಅವರು ಭೇಟಿ ಮಾಡಿದರೆ, ಹಾಗಾಗಿ ಅವರನ್ನು ಮನವೊಲಿಸಿಕೊಳ್ಳುವ ಒಂದು ಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾನು ಬಿಡದಿಯಲ್ಲಿ RSS ಬಗ್ಗೆ ಮಾತಾಡಿದೆ, ಆದರೆ ಅದು ಅಷ್ಟೊಂದು ಏನು ಕಠಿಣ ಶಬ್ದಗಳಿಂದ ನಾನು ಟೀಕೆಯನ್ನು ಮಾಡಿಲ್ಲ. ಆದರೆ RSS ಬಗ್ಗೆ ಈಗ ತಿಳಿದುಕೊಂಡಿದ್ದೇನೆ, RSS ಅವರು ದೇಶಕ್ಕಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾಯಿದ್ರೆ, ಒಂದು ವೇಳೆ ನನ್ನ ಮಾತಿನಿಂದ ಏನಾದರೂ ಅವರಿಗೆ ಬೇಜಾರಾಗಿದ್ರೆ ಅವ್ರನ್ನ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ನಾನು ಸಭೆಯಲ್ಲಿ ಕ್ಷಮೆಯನ್ನು ಕೇಳಿದ್ದೀನಿ. ವೈಯಕ್ತಿಕವಾಗಿ ನಿನ್ನೆ ನಡೆದಂತಹ ಸಕಲೇಶ್ವರ ಸಭೆಯಲ್ಲೂ ಸಹ ನಾನು ಕ್ಷಮೆಯನ್ನು ಕೇಳಿದ್ದೀನಿ. RSS ನಾಯಕರಿಗೆ ಕೋಟಿ ಕೋಟಿ ನಮಗಳು, ಅವರು ನಿಸ್ವಾರ್ಥವಾಗಿ ದೇಶಕ್ಕಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಮತ್ತೊಮ್ಮೆ RSS ನಾಯಕರ ಮನವೊಲಿಕೆಗೂ ಸಹ ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು, ಪ್ರೀತಮ್ ಗೌಡ ಹಾಗೂ ಪ್ರಜ್ವಲ್ ರೇವಣ್ಣ ಭೇಟಿ ವಿಚಾರ ಇತ್ತು, ಆ ವಿಚಾರ ಚರ್ಚೆನೆ ಆಗಿಲ್ಲ ಅಂತ ಈಗ ಇಬ್ಬರು ನಾಯಕರ ಮಾತಿನಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಕ್ಕೆ ಪ್ರೀತಮ್ ಗೌಡರು ಬರ್ತಾರ ಅನ್ನೋದೇ ಬಹುತೇಕ ಅನುಮಾನ ಒಂದು ರೀತಿ ಕಾಡ್ತಾ ಇರ್ತಕ್ಕಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಇಬ್ರು ಒಟ್ಟಾಗಿ ಹೋಗಿದ್ರೆ ಆ ಶಕ್ತಿ ಪ್ರದರ್ಶನ ಬಲ ಪ್ರದರ್ಶನ ದುಪ್ಪಟ್ಟ ಆಗ್ತಾ ಇತ್ತು, ಜೋಶ್ ಡಬಲ್ ಆಗ್ತಾ ಇತ್ತು. ಬಟ್ ನಾಯಕರುಗಳ ನಡುವೆಯೇ ಇಲ್ಲಿ ಸಂಧಾನ ಆಗ್ತಾ ಇಲ್ಲ, ಮತ್ತು ಹೈಕಮಾಂಡ್ ಅಥವಾ ಹೈಕಮಾಂಡ್ ಮಟ್ಟದ ಲೀಡರ್ಸ್ಗಳು ಪ್ರಯತ್ನ ಪಟ್ಟರು ಇವರಿಬ್ರು ಒಂದಾಗ್ತಾ ಇಲ್ಲ. ಇದೇ ಸಮಸ್ಯೆಯನ್ನು ತಂದೊಡ್ತಾ ಇದೆ JDS ಮತ್ತು BJPಗೆ ಹಾಸನದ ಭಾಗದಲ್ಲಿ.